ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಹುಬ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ, ಅರವಿಂದ ಬೆಲ್ಲದವರ ಕ್ಷೇತ್ರ, ಅರವಿಂದ ಬೆಲ್ಲದವರ ಕ್ಷೇತ್ರ. ಸೊ ಹಾಲಿ ಶಾಸಕರು ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಯಾವುದೇ ರೀತಿಯ ಡೌಟ್ ಇಲ್ಲ. ಮಂತ್ರಿ ಆಗಬೇಕಾಗಿತ್ತು, ಆಗಿಲ್ಲ, ಸಿಎಂ ಆಗ್ಬಿಡ್ತಾರೆ ಅನ್ಕೊಂಡಿದ್ರು. ಸೊ ಅದು ಮಿಸ್ ಆಯಿತು. ಸೊ ನೆಕ್ಸ್ಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ನೋಡೋಣ. ಪಕ್ಷ ಯಾವುದೇ ನಿರ್ಧಾರ ಕೈಗೊಂಡ್ರು ನಾನು ಬದ್ಧ ಅಂತ ನಿಷ್ಠಾವಂತರಾಗಿದ್ದಾರೆ. ನಾವು ಆಫೀಸ್ಗೆ ಬಂದಿಷ್ಟು ಇಂಟರ್ವ್ಯೂ ಎಲ್ಲ ಮಾಡಿದ್ರು, ನಾವು ಮೂರು ಜನ ಮಾಡಿದ್ವಿ, ಶಿವ್ ಸಪರೇಟ್ ಇಂಟರ್ವ್ಯೂ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಕೆಲವೊಂದಿಷ್ಟು ಅವರದೇ ಒಂದು ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಹೇಳ್ತಿದ್ರು ಯುವ ರಾಜಕಾರಣದ ಬಗ್ಗೆ ಎಲ್ಲ. ಎಸ್, ಈಗ BJP ಅವರ ಅಭ್ಯರ್ಥಿ. ಇನ್ನು ಕಾಂಗ್ರೆಸ್ನ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ಬಸವರಾಜ ಮಲ್ಕಾರಿ ಇವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ, ಕುರುಬ ಸಮುದಾಯದವರು. ಸೊ ಕುರುಬ ಸಮುದಾಯದ ಮತಗಳು ಜಾಸ್ತಿ ಇದ್ದಾವೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು 35,000 ಮತ ಇದೆ ಕುರುಬ ಸಮುದಾಯಕ್ಕೆ. ಇದು ಹುಬ್ಳಿ ಧಾರವಾಡ, ಇದರಲ್ಲಿ ಕುರುಬರಿಗೆ ಟಿಕೆಟ್ ಕೊಡಬೇಕು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಅನ್ನೋ ಒಂದು ಚರ್ಚೆ ಇದೆ. ಒಂದು ಇಬ್ಬರು ಕೊಡಬೇಕು ಅಂತ, ಇಬ್ಬರಿಗೆ ಬೇಕು ಅಹಿಂದ ವಿಚಾರವಾಗಿ ಬಂದಾಗ ಹಿಂದುಳಿದವ್ರಿಗೆ ಟಿಕೆಟ್ ಕೊಡಬೇಕು. ಇವರು ಕೊಟ್ಟರೆ ವಿನೋದ ಸುಟ್ಟಿ ಕೊಡಲ್ಲ ಅಲ್ಲಿ ಹೆಂಗಾರೆ ಅಲ್ಲ, ಈ ಜಿಲ್ಲೆಯಲ್ಲಿ ಇಬ್ರು ಕೊಡಬೇಕು ಅಂತ ಅವರ ಡಿಮ್ಯಾಂಡ್. ಓಕೆ, ವಿನೋದ ಕೊಟ್ಟರು ಕೂಡ ಇಲ್ಲಿ ಕೊಡಿ ಅಂತ ಅವ್ರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಕುಸುಮಾ ಶಿವಳ್ಳಿ, ಸೊ ನೋಡ್ಬೇಕು ಯಾರು ಕೊಡ್ತಾರೆ ಅಂತ. ಬಸವರಾಜ ಮಲ್ಕರಿ ತುಂಬಾ ಟ್ರೈ ಮಾಡ್ತಾರೆ ಟಿಕೆಟ್ಗೆ, ಬಹುಶಃ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಇದಾರೆ. ಅದ್ ಬಿಟ್ರೆ ದೀಪಕ್ ಕಿಂಚೋರೆ, ಮಯೂರ್ ಮೋರೆ, ಆಮೇಲೆ ನಾಗರಾಜ್ ಗೌರಿ, ಕೀರ್ತಿ ಮೋರೆ, ಎಸ್ ಆರ್ ಮೋರೆ ಅವ್ರು. ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಸವರಾಜ್ ಮಲ್ಕಾರಿ, ದೀಪಕ್ ಚಿಂಚೋರೆ, ಹಿಂಗೆಲ್ಲ ಇದೆ. ಬಟ್ ನೋಡ್ಬೇಕು ಏನ್ ಮಾಡ್ತಾರೆ ಇವರೆಲ್ಲ ಅಂತ. ಸೊ ಅರವಿಂದ ಬೆಲ್ಲದ ವರ್ಸಸ್ ಕಾಂಗ್ರೆಸ್, ಕಾಂಗ್ರೆಸ್ ಇಂದ ಯಾರಾಗ್ತಾರೆ? ಬಟ್ ಕಾಂಗ್ರೆಸ್ ಗೆ ದೊಡ್ಡ ಟಿಕೆಟ್ ಗೊಂದಲ ಇದೆ, ಜೊತೆಗೆ ಅರವಿಂದ್ ಬೆಲ್ಲದ್ ಗೆ ತುಂಬಾ ಪಾಸಿಟಿವ್ ಆಗಿರೋ ಕ್ಷೇತ್ರ. ಈ ಪಟ್ಟಿನೇ ಹೇಳುತ್ತೆ ಅರವಿಂದ್ ಬೆಲ್ಲದ್. ನಾನು ಆಗ್ಲೇ ಇಲ್ಲ, ಕಳೆ ಬಾರಿ ಏನೋ ಲಂಡನ್ ಅಂತ ಹೇಳ್ಬಿಟ್ಟಿದೆ ಅವರು. ಫ್ರಾನ್ಸ್ ಅಲ್ಲಿ ವಿಷನ್ ಇದೆ. ನನ್ಗೆ ಭಾಳ ಅವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಭಾಳ ಇಷ್ಟ ಆಗಿತ್ತು. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಉಳಿಸಿ ಅಂತೀರಿ, ಏನಾಗುತ್ತೆ ನೀವು ಯಾವಾಗ ಹೇಳಿ ಅದೇ ಶಾಲೆ ಮುಂದುವರಿಯೋದು? LKG ಎಲ್ಲಿ ಹೋಗ್ತೀರಿ ಅದೇ ಸ್ಕೂಲಲ್ಲಿ ಮುಂದಕ್ಕೆ ಹೋಗ್ತೀರಿ, ಪ್ರೈಮರಿಗೆ ಹೋಗ್ತೀರಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ LKG UKG ಕಾನ್ಸೆಪ್ಟೇ ಇಲ್ಲ. ಹೌದು, ಯಾವಾಗ ಸರ್ಕಾರಿ ಶಾಲೆಗೆ ಮಕ್ಕಳು ಸೇರ್ತಾರೆ ಅಂತಂದ್ರೆ LKG UKG ಸರ್ಕಾರಿ ಶಾಲೆ ಶುರು ಮಾಡಿದ್ರೆ. ರಿಯಲ್ ನನ್ಗೆ ನಾನು ಅದು ಕನ್ವಿನ್ಸ್ಡ್ ಹೌದಲ್ವಾ? 50% ಜಾಯಿನ್ ಮಾಡ್ಬಿಡ್ತಾರೆ, ಹೆಚ್ಚು ಕಮ್ಮಿ 20% ಸಕ್ಸಸ್ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲೇ LKG UKG ಶುರು ಮಾಡಿದ್ರೆ ಸರ್ಕಾರಿ ಶಾಲೆಗಳನ್ನ ಇದು ಮಾಡ್ಬೋದು. ಮತ್ತೆ ಅದಕ್ಕೆ ಯಾರು ಟೀಚರ್ಸ್ ಏನ್ ಬೇಕು ಅವೆಲ್ಲ ಬೇಸಿಕ್ ನೋಡ್ಬೇಕು ಅನ್ನೋದು ಸ್ಪಷ್ಟವಾಗಿ ಅವ್ರು ಹೇಳಿದ್ರು. ವಿಷನ್ ಇದೆ. ಅರವಿಂದ್ ಬೆಲ್ಲದ್ದು ಶಿಕ್ಷಣದ ಬಗ್ಗೆ ಮಾತಾಡಬೇಕಾದಾಗ ಇವರು ಶಿಕ್ಷಣ ಮಂತ್ರಿ ಆಗ್ಬೇಕಾಗಿತ್ತು ಅನ್ಸ್ತು. ಅರವಿಂದ್ ಬೆಲ್ಲದ್ದು ರೈತರ ಬಗ್ಗೆ ಮಾತಾಡ್ಬೇಕಾದ್ರೆ ಕೃಷಿ ಮಂತ್ರಿ ಆಗ್ಬೇಕಾಗಿತ್ತು ಅನ್ಸ್ತು. ಕೈಗಾರಿಕೆ ಬಗ್ಗೆ ಮಾತಾಡ್ಬೇಕಾದ್ರೆ ಈ ತರ ಕೈಗಾರಿಕೆ ಮಿನಿಸ್ಟರ್ ಆಗ್ಬೇಕಾಗಿತ್ತು. ಕೆಪಾಸಿಟಿ ಇದೆ ಮನುಷ್ಯನಿಗೆ, ಪ್ರೂವ್ ಮಾಡಿದ್ದಾರೆ. ಲೀಡರ್ ಅಂದ್ರೆ ರಾಜಕೀಯ ಅಂತಂದ್ರೆ ಎತ್ ಕಟ್ಕೊಂಡು ಗಲಾಟೆ ಮಾಡ್ಕೊಂಡು ಗುದ್ದಾಡ್ಕೊಂಡು ಭಾಷಣ ಮಾಡ್ಕೊಂಡು ಬೈಕಂಡು ನಿಂತಿರೋದಲ್ಲ. ರಾಜಕಾರಣ ಅಂತಂದ್ರೆ ಸರ್ವಿಸ್ ಅಂದ್ರೆ MLA ಅಂದ್ರೆ ಕೆಲಸ ಮಾಡೋದು ಅನ್ನೋದು ಒಂದಷ್ಟು ಜನ ನೋಡಿ ಕಲಿಬಹುದು. ಆ ಬೆರಳೆಣಿಕೆಯಷ್ಟು ಶಾಸಕ 224 ಮಂದಿಯಲ್ಲಿ ಕೆಲಸದ ಮೇಲೆ ನಿಂತಿರ್ತಕ್ಕಂತ ಒಬ್ಬ ಶಾಸಕರಲ್ಲಿ ಇವರು ಕೂಡ ಒಬ್ರು. ಸೊ ಹಾಗಾಗಿ ಅವ್ರಿಗೆಲ್ಲವನ್ನು ಮಾಡೋ ಕೆಪಾಸಿಟಿ ಐತೆ. ಕಡೆಗಳಿಗೆಲ್ಲ ಸಿಎಂ ಸ್ಥಾನ ಮಿಸ್ ಆಯ್ತು, ಆಮೇಲೆ ಮಿನಿಸ್ಟರ್ ಆಯ್ತಾರೆ ಅದು ಅಲ್ಲಿ ಇಲ್ಲ. ಕೇಳಿದ್ವಿ ಏನೇನಾಯ್ತು ಅಂತ ಆಫ್ತರಿ ಕಡೆ ಒಂದಷ್ಟು ಹೇಳಿದ್ರು ವಿಷಯಗಳನ್ನ ಹೇಳಕ್ಕಾಗಲ್ಲ ಯಾರು. ಈಗ ಒಂದು ಮಾತು ಯಾವಾಗ್ಲೂ ಇದೆ, ನಾನು ಈ ಉಮಾಪತಿ ಗೌಡರು ಇಂಟರ್ ಮಾಡ್ಬೇಕಾರೆ ಅರ್ಧ ಸಮಾರ ಒಂದ ಇನ್ನ ಅರ್ಧ ಹಣೆ ಬರ ನಾವು ಬರ್ಕೋಬೇಕು ಅಂತ ಅರವಿಂದ್ ಬೆಲ್ಲದ್ದು ಅದನ್ನ ಬರ್ಕಂಡಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಕೆಪಾಸಿಟಿ ಇದೆ ಮನುಷ್ಯನಿಗೆ, ಏನ್ ಸಮಸ್ಯೆ ಇಲ್ಲ. ಬಟ್ ಹುಬ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಈ ಒಂದು ಪಟ್ಟಿ ಇದೆಯಲ್ಲ, ಸಾಲು ಸಾಲು ಪಟ್ಟಿ ಜಾಸ್ತಿ ಪಟ್ಟಿ ಇದೆ. ಅದೇನೇ ಆಗ್ಲೂ ಅರವಿಂದ್ ಬೆಲ್ಲತ್ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹೇಳಬಹುದು. ನೆಕ್ಸ್ಟ್, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.